ನಮಸ್ಕಾರ ವೀಕ್ಷಕರೇ, ಎಂಎಂ ಭಾರತ್ ಟಿವಿಗೆ ಸ್ವಾಗತ, ಸುಸ್ವಾಗತ. ದೇವಿಗೇರಿ ಗ್ರಾಮದ ಋಣವನ್ನ ತೀರಿಸ್ತೇವೆ ಅಂತ ಭರವಸೆ ಕೊಡ್ತೀನಿ. ಆಮೇಲೆ ನೀವು ಸ್ವಲ್ಪ ದಿವಸ ವೇಟ್ ಮಾಡಬೇಕು. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ಕೈಯೊಳಗೆ ಏನಿರ್ತೈತಿ, ಸೀಮಿತ ಅನುದಾನದೊಳಗೆ ಅಂತ ಹೇಳಿದ್ದೀನಿ. ನಿಮ್ಮ ಯಾ ಬಸವೇಶ್ವರಿ ತೀರ್ಥ ಬಸವೇಶ್ವರಿ ಮೋಟ್ರ್ ಕುಂಡಿಸಿ ಕರೆಂಟ್ ಕೊಡ್ರಿ ಪಾತ್ರ ಹೇಳಿದೆ. ಇಂಥವು ಸಣ್ಣ ಸಣ್ಣ ಕೆಲಸ ಈಗ ಇಮಿಡಿಯೇಟ್ ಆಗ್ತಾವ. ಆದ್ರೆ ದೊಡ್ಡ ಕೆಲಸ ಆಗ್ಬೇಕಂದ್ರೆ ನಾನು ಗೆಲ್ಲೋ ಸಾಧ್ಯನೇ ಇದ್ದಿದ್ದಿಲ್ಲ. ನೀವೇನು ಪಕ್ಷವನ್ನು ನಂಬಿ, ನಮ್ಮ ಪಕ್ಷದ ಕಾರ್ಯಕ್ರಮ ನಂಬಿ ನಾನು ಕೆಲಸ ಮಾಡ್ತೀನಿ ಅಂತ ವಿಶ್ವಾಸದಿಂದ ಏನು ಓಟ್ ಹಾಕಿದಿರಿ, ಆಶೀರ್ವಾದ ಮಾಡಿದಿರಿ, ಇದು ನನಗೆ ಶ್ರೀರಕ್ಷೆಯಾಗಿದೆ. ಅಷ್ಟೆಲ್ಲ ಬಸವಪೂರ್ವಿ ಹೇಳಿದಂಗೆ ನನ್ನ ಗೌರವ ಹೆಚ್ಚಾಗೈತಿ. ಇವ್ರು ಯಾರು ಸೋರಿಸಿ ಬಂದಾರಪ್ಪ ಅಂದ್ರೆ ಅಲ್ಲಿ ಬೆಂಗಳೂರಾಗ ಮಾತಾಡ್ತಿದ್ರು ನಮ್ಮ ಕಿವಿ ಬೀಳುವ, ಇವ್ರು ನಿರಾಣಿ ಸೋರಿಸಿ ಬಂದಾರ ನೋಡಿ ಹೇಳ್ತಿದ್ರು. ಯಾಕಂದ್ರೆ ಚುನಾವಣೆ ವೋಟಿಂಗ್ ಏನು ಮಾಡಿದ್ರಲ್ಲ ಅವ್ರು ಮಾಡೋದು ಭಾಳ ಕಷ್ಟದ ಕೆಲಸ. ಅವ್ರ ಮೇತಿ ಅವ್ರ ಮಾತಿಗೆ ಎಲ್ಲಿ ಕಿವಿ ಕೊಡಬೇಡ್ರಿ. ಸುಳ್ಳು ಹೇಳಿ ಬಂದರು, ಸುಳ್ಳು ಭರವಸೆ ಹೇಳಿ ಬಂದರು, ಏನು ಒಂದರ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದೇ ಒಂದು ಭರವಸೆ ಇಡೀರಿ ಸರ್. ರೈತರ ಬಗ್ಗೆ ಕಾಳಜಿ ಇಲ್ಲ, ಗ್ರಾಮೀಣ ಭಾಗದ ಬಗ್ಗೆ ಕಾಳಜಿ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ಗ್ರಾಮೀಣ ಭಾಗಕ್ಕೆ ಯಾವುದೇ ಕಾರ್ಯಕ್ರಮ ಇಲ್ಲ. ಇಂಥವ್ರ ನಂಬಿಕೆಸಿಂದ ಇನ್ನೂ ಇಷ್ಟು ಜನ ಓಟ್ ಹಾಕ್ತಾರಲ್ಲ, ಅವ್ರನ್ನ ಕೆಟ್ಟ ಐದು ಓಡಿಸ್ತೈತೆ. ನಮ್ಮ 5 ವರ್ಷ ನಿಮ್ಮ 2 ತಿಂಗಳು ತಡ ಮಾಡಿದ್ರೆ 4,000 ಹೋಯ್ತು. ಅದಕ್ಕೆ ಬೇಗನೆ ಒಂದು ವಾರ 20 ದಿನೊಳಗೆ ನಿಮ್ದು ಏನಿತ್ತೆಲ್ಲ ಮಾಹಿತಿ ಆನ್ಲೈನ್ ಮುಖಾಂತರ ಕೊಡ್ರಿ ಅಂತ ವಿನಂತಿ ತಾಯಂದ್ರಲ್ಲಿ ಮಾಡ್ಕೋತೀನಿ. ಅದನ್ನು ನೋಡೋ, ಈ ಸರಿ 350 ಲೀಡ್ ಕೊಟ್ಟಿದ್ದೀರಿ, ಏನೋ ಬರೀ ಭರವಸೆ ಕೊಟ್ಟಾಗ ಈಗ ನಾವು ನಿಮಗೆ ಕೊಡ್ಲಾಕತ್ತಿದ್ದೀವಿ. ನನಗನ್ನಿಸ್ತತಿ ಇನ್ನು ಸ್ವಲ್ಪ ದಿವಸದೊಳಗೆ 2-3 ತಿಂಗಳು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾವೆ, ಅದರ ನಂತರ ಲೋಕಸಭಾ ಚುನಾವಣೆ ಬರ್ತೈತಿ. ಅವಾಗ ನಿಮ್ಮ ಊರಾಗ ಈಗೇನು 300 ಕೊಟ್ಟರೆ 600 ಲೀಡ್ ಕೊಡ್ಬೇಕು ನೋಡ ಮಾಡಿಕೊಡ್ತೀರಿಲ್ರಿ ಕೆಲಸ ಮಾಡ್ತೀನಲ್ಲ. ಮುಂದಿನ ನಾನಂತೂ ಮುಂದಿನ ಅಸೆಂಬ್ಲಿ ಚುನಾವಣೆ ನಿಲ್ಲುವುದಿಲ್ಲ ಅಂತ ಹೇಳೀನಿ. ಚುನಾವಣೆ ನಿಲ್ಲುವುದು ಅಂತೇಳಿ ಅಸೆಂಬ್ಲಿ ಅಷ್ಟೇ ಅಲ್ಲ, ಸುಮ್ಮನೆ ಮಾತು ನಿಮ್ಮ ಪಾರ್ಲಿಮೆಂಟಿಗೆ ನಿಲ್ತೀರಿ ಅಂತ ಕೇಳಬೇಡ್ರಿ, ಅದಕ್ಕೂ ನಿಲ್ಲಂಗಿಲ್ಲ. ನಂದು ಉದ್ದೇಶ ಏನೈತೆ ಅಂದರೆ ಮುಂದಿನ ಈ ಕೆಲಸ ಮಾಡಿ ಮುಂದೆ ನಮ್ಮ ಪಕ್ಷದವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾರಿಗೇ ಕೊಡಲಿ, ಕೊಟ್ಟವ್ರನ್ನ ಆರಿಸಿ ತರೋವ್ರಿಗೆ ನಾನು ನಿದ್ದೆ ಮಾಡೋಂಗಿಲ್ಲ. ಮುಗಿತಲ್ಲ ಆಮೇಲೆ ನಿಮ್ಮ ಕಾರ್ಯಕ್ರಮಗಳು ಏನು ನಮ್ಮ ಸರ್ಕಾರದಿಂದ ಘೋಷಣೆ ಆಗಿದಾವೆ ಅದು ಪ್ರತಿಯೊಂದು ಗ್ರಾಮಕ್ಕೆ ಅದರ ಸೌಲಭ್ಯ ಸಿಗುವವರೆಗೂ ನಾನು ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ಭರವಸೆ ಕೊಟ್ಟು ಇವತ್ತು ಜಲಗೇರಿ ಗ್ರಾಮದೊಳಗೆ ನನಗೆ ಇದು ಹೈಯೆಸ್ಟ್ ಅಂತ ನಾನು ಕಲ್ಪನೆ ಇದ್ದಿದ್ದೀನಿ. ನೋಡಿ ಅತ್ಯಂತ ಹೆಚ್ಚು ಅಧಿಕ ಮತಗಳನ್ನ ಕೊಟ್ಟಿರುವಂತಹ ಗ್ರಾಮ ಜಲಗೇರಿ ಎನ್ನುವಂತಹದ್ದು ನಿಮಗೂ ಸಂತೋಷ, ನನಗೂ ಸಂತೋಷ. ನಿಮ್ಮ ಋಣ ಏನಾದರೂ ಕೆಲಸ ಕಾರ್ಯಗಳನ್ನ ಪ್ರಥಮ ಆದ್ಯತೆ ಮೇಲೆ ಮಾಡಿಕೊಡೋದು ಮುಖಾಂತರ ಮಾತ್ರ ನಿಮ್ಮ ಋಣ ತೀರಿಸಬಹುದು. ಅಷ್ಟು ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾದ ನನಗೆ ಕೊಟ್ಟು 50 ಓಟ್ಗಳನ್ನು ಕೊಡುವುದಷ್ಟೇ ಇಲ್ಲ, 41 ಹಳ್ಳಿಯೊಳಗೆ ಹೆಚ್ಚು ಲೀಡನ್ನು ಕೊಟ್ಟಂಥ ಊರು ಜಲಗೇರಿ ಗ್ರಾಮ. ಅದಕ್ಕೆ ನೀವು ಎಷ್ಟೇ ಧನ್ಯವಾದ ಹೇಳಿದರು ಕಡಿಮೆ ಎನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ಇನ್ನೂ 2 ಗ್ರಾಮಕ್ಕೆ ಹೋಗಿ ಊಟ ಮಾಡ್ಬೇಕು ನಾವು. ಅದಕ್ಕೆ ನಿಮ್ಮದು ಊಟ ಆಗೈತಿಲ್ಲೋ ಗೊತ್ತಿಲ್ಲ, ನೀವು ಊಟಕ್ಕೆ ಹೋಗ್ರಿ, ನಾವು ಮುಂದಿನ ಗ್ರಾಮಕ್ಕೆ ಹೋಗಿ ಮತ್ತೆ ಹಿಂಗೆ ಭಾಷಣ ಮಾಡಿ ಊಟಕ್ಕೆ ಹೋಗ್ತೀವಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಚಿನ್ನ ಇರೋದೇ ಕಷ್ಟ ಕಾಲದಲ್ಲಿ ಅಡ ಇಡೋಕೆ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಆತರ ಹೇಳ್ದವರೆಲ್ಲ ನಮ್ ಕಷ್ಟಕ್ಕಾಗ್ತಾರ? ಅಂದ್ಮೇಲೆ ಅಡ ಇಟ್ಟಿರೋ ಚಿನ್ನನ ಮಾರ್ಬಿಡೋದೇ ವಾಸಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ತನಿಷ್ ಗೋಲ್ಡ್ ಬಯರ್ಸ್ ಬೆಸ್ಟ್ ಆನ್ಲೈನ್ ಪ್ರೈಸ್ ಗೆ ಕೊಂಡ್ಕೊಳ್ತಾರೆ. ಕಾಲ್ 888-444-999-30. ಹುಡುಗಣ್ಣ ಮಿಂಚುವ ಬೆಳಕಣ್ಣ ಯಾರಿಗರ ತಡಿಯಾಕ ಕೈತೇನು ಹೇಳಿ, ಒಂದಕ
ತಪ್ಪು ಚುಕ್ಕಿಯಷ್ಟ ದೋಷ ಇಲ್ಲದಂತ ಜೆಟಿ ಪಾಟೀಲರ ಬಗ್ಗೆ ಏನು ಹೇಳಿದ್ರಿ? ಸುನಗದ ಜೆಟಿ ಪಾಟೀಲರ ಅಭಿಮಾನಿ ಬಳಗದಿಂದ ನಾವು ಒಂದ ಕೇಳ್ತೇವ್ರಿ. ಜೊಳ್ಳ ಎಂಬುದು ಹಾರಿ ಗಟ್ಟಿ ಒಂದ ಉಳಿಬೇಕ ನಮ್ಗೆ. ಬಂಗಾರಕ್ಕಿಂತ ಹೆಚ್ಚು ನೋಡ ಮನಸ್ಸು ಬಾಳ ಸ್ವಚ್ಛ ನೋಡ ಹಿಡಿದ ಕೆಲಸ ಗಚ್ಚಿ ನೋಡ ಯಾರಿವರ ಮುದ್ದಿನಂತ ನಮ್ಮ ಜೆಟಿ ಪಾಟೀಲರ. ಮನಸ್ಸು ಬಾಳ ಸಂಪ ನೋಡ ಧ್ವನಿ ಬಾಳ ಇಂಪ ನೋಡ ಬಡವರ ಮ್ಯಾಗ ಅನುಕಂಪ ಬಾಳಿವರ ಮುದ್ದಿನಂತ ನಮ್ಮ ಜೆಟಿ ಪಾಟೀಲರ.